ಬಹಳ ಸಂತೋಷ ಸಂಭ್ರಮ ಸಡಗರದಿಂದ ಓಎಸ್ವಿ ದತ್ತ ಅವರಿಗೆ ರಾಷ್ಟ್ರಾಧ್ಯಕ್ಷರಾದಂಥ ದೇವೇಗೌಡರು ಬಹಳ ಜವಾಬ್ದಾರಿಯುತವಾದಂಥ ಜವಾಬ್ದಾರಿಯನ್ನು ಅವರಿಗೆ ವಹಿಸಿದ್ದಾರೆ. ಓಎಸ್ವಿ ದತ್ತ ಅವರು ಈಗಾಗಲೇ ನಮ್ಮ ಗೋಪಾಲಿನ ಅವರು ಹೇಳಿದ ರೀತಿಯಲ್ಲಿ ಹೋರಾಟಗಾರ, ಚಿಂತಕ, ಶಿಕ್ಷಕ, ಸಮಾಜದ ಹಲವಾರು ಅನುಭವಗಳನ್ನು ಪಡ್ಕೊಂಡಿರತಕ್ಕಂಥ ಒಬ್ಬ ಸ್ವಾಭಿಮಾನಿ ನಾಯಕ. ಯಾಕೆಂದರೆ ಅನುಭವ ಬಹಳ ಮುಖ್ಯ, ವಿಶೇಷವಾಗಿ ಭಾರತದ ಜನತಂತ್ರ ವ್ಯವಸ್ಥೆಯ ಜನನಾಯಕರುಗಳು ಅನುಭವ ಬಹಳ ಮುಖ್ಯ. ಇದನ್ನು 1981 ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದಂಥ ಸಂದರ್ಭದಲ್ಲಿ ಒಂದು ಅಚಾತುರ್ಯ ಆಗಿ ಹೋಯಿತು. ಎ ಪಿ ವೆಂಕಟೇಶ್ವರನ್ ವಾಸ್ ದ ಎಕ್ಸ್ಟರ್ನಲ್ ಅಫೈರ್ಸ್ ಕ್ಯಾಬಿನೆಟ್ ಸೆಕ್ರೆಟರಿ ವಾಸ್ ಇಂಪೀಚ್ಡ್. ಆವಾಗ ಮೀಡಿಯಾದವರು ಕೇಳ್ತಾರೆ ಅವ್ರಿಗೆ, ಎಸ್ ಮಿಸ್ ವೆಂಕಟೇಶ್ವರನ್, ವಾಟ್ಸ್ ಯುವರ್ ರಿಯಾಕ್ಷನ್ ಫಾರ್ ಯುವರ್ ಅನ್ಸೆರೆಮೋನಿಯಸ್ ಇಂಪೀಚ್ಮೆಂಟ್ ಫ್ರಮ್ ಯುವರ್ ಆಫೀಸ್ ಅಂತ ಕೇಳ್ತಾರೆ. ಅದಕ್ಕೆ ಬಹಳ ಸೂಕ್ಷ್ಮವಾಗಿ 3 ಸಾಲಿನಲ್ಲಿ ಅವರು ಉತ್ತರ ಹೇಳ್ತಾರೆ. One can acquire beauty and complexion by inheritance. One can also acquire property by inheritance. But one cannot acquire experience by inheritance. ಒಬ್ಬ ವ್ಯಕ್ತಿ ತನ್ನ ತಂದೆ ತಾಯಿಗಳಿಂದ ಅವರ ಬಣ್ಣ, ಬೆಡಗು, ಬಿನ್ನಾಣಗಳನ್ನು ಪಡೆಯಬಲ್ಲ, ಅವರ ಆಸ್ತಿಯನ್ನೂ ಪಡೆಯಬಲ್ಲ, ಅಧಿಕಾರವನ್ನು ಪಡೆಯಬಲ್ಲ, ಆದರೆ ಅನುಭವವನ್ನು ಪಡೆಯಲಾರ ಅಂತಕ್ಕಂಥ ಬಹಳ ದೊಡ್ಡ ಮಾತುಗಳನ್ನು ಆವತ್ತು ಎ ಪಿ ವೆಂಕಟೇಶ್ವರನ್ ರಾಜೀವ್ ಗಾಂಧಿಯವರ ಬಗ್ಗೆ ಹೇಳ್ತಾರೆ. ತಕ್ಷಣವೇ ಇದನ್ನು ತಿದ್ದುಕೊಂಡು ರಾಜೀವ್ ಗಾಂಧಿಯವರು ವಾಪಸ್ ಅವ್ರನ್ನ ಕರೀತಾರೆ, ಬರಲ್ಲ ಅವರು ಎ ಪಿ ವೆಂಕಟೇಶ್ವರ. ಹಾಗೆ ರಾಜಕಾರಣದಲ್ಲಿ ಈ ಜನತಂತ್ರ ವ್ಯವಸ್ಥೆಯ ಜನಾದೇಶ ಪಡೆದಂಥ ಸರ್ಕಾರಗಳಲ್ಲಿ ಸರ್ಕಾರವನ್ನು ತರುವ ಪಕ್ಷಗಳನ್ನು ನಡೆಸುವಂಥ ಸಂದರ್ಭಗಳಲ್ಲಿ ಅನುಭವ ಬಹಳ ಮುಖ್ಯ ಆಗ್ತದೆ ಅಂತ ಒಬ್ಬ ಹಿರಿಯ ಅನುಭಾವಿಕ ಓಎಸ್ವಿ ದತ್ತ ಅವರು ನಮ್ಮ ಪಕ್ಷದ ಪ್ರಚಾರ ಸಮಿತಿಯ ಪ್ರಚಾರಾಂದೋಲನದ ಮುಖ್ಯಸ್ಥರಾಗಿ ಜವಾಬ್ದಾರಿಯನ್ನು ವಹಿಸಿಕೊಟ್ಟಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಬಹಳ ಸಂತೋಷ ತರುತ್ತೆ. ಯಾಕೆ ಅಂತಂದರೆ ಹೋರಾಟಗಾರ, ಚಿಂತಕ, ಈ ಪ್ರಚಾರ ಸಮಿತಿಗೆ 2 ಗಾಲಿಗಳು, ಪ್ರಚಾರ ಸಮಿತಿಯ ರಥ, ಆ ರಥಕ್ಕೆ 2 ಗಾಲಿಗಳು, ಒಂದು ಚಿಂತನೆ, ಮತ್ತೊಂದು ಅದನ್ನು ಹೇಳಿ ಮಾಡ್ತಕ್ಕಂಥ. ಸೊ ಹಾಗಾಗಿ ಹೋರಾಟ ಮತ್ತು ಚಿಂತನೆ ಎರಡನ್ನೂ ಕೂಡ ಮೈಗೂಡಿಸಿಕೊಂಡಿರ್ತಕ್ಕಂಥ ಮಾಸ್ಟರ್ ಈಗಾಗಲೇ ಹೇಳಿದರು, ಗೋಪಾಲಯ್ಯನ ಅವರು ಹೇಳಿದರು, ನನಗೆ ಭಾಳ ಖುಷಿಯಾಯಿತು ಗೋಪಾಲಯ್ಯನವರು ಮಾತಾಡಿದ್ರು. ಅವ್ರು ನಾನು ಬಿ ಎಸ್ ಸಿ ಮಾಡಲಿಕ್ಕೆ ಅವ್ರ ಕಾರಣ ಗೋಪಾಲಯ್ಯನವರು ಶಾಸಕರಾಗಿದ್ದಾರೆ, ನನಗೂ ಗೊತ್ತಿರಲಿಲ್ಲ ಓಎಸ್ವಿ ದತ್ತ ಅವ್ರ ಮಹಿಮೆ ಏನಿದೆ ಅವರು ಅವರ ಪೂರ್ವಾಶ್ರಮ ಏನು ಅಂತ ನಮಗೂ ಕೂಡ ಇವಾಗ ಗೊತ್ತಾಯ್ತು. ಸೊ ಅಂಥವ್ರು ಇವತ್ತು ಅಧಿಕಾರ ವಹಿಸ್ಕೊಂಡಿದ್ದಾರೆ. ಸೊ ನಮ್ಮ ಪಾರ್ಟಿ ಆದರೂ ಕೂಡ ಜೆ ಡಿ ಎಸ್ ಒಂದು ಪ್ರಾಂತೀಯ ಪಕ್ಷ, ಆದರೆ ಆ ಪ್ರಾಂತೀಯ ಪಕ್ಷ ಈ ದೇಶಕ್ಕೆ ಒಬ್ಬ ಪ್ರಧಾನಮಂತ್ರಿಯನ್ನು ಕೊಟ್ಟಿರ್ತಕ್ಕಂಥ ಪಕ್ಷ. ಜಾಗತಿಕ ಜಗತ್ತಿನ ಅತ್ಯಂತ ಎತ್ತರದ ಜನತಂತ್ರ ವ್ಯವಸ್ಥೆಯನ್ನು ಒಪ್ಪಿ ಅಪ್ಪಿ ಆಡಳಿತ ಮಾಡಿರುವ ಬಹುದೊಡ್ಡ ಜನತಂತ್ರ ವ್ಯವಸ್ಥೆಯ ಭಾರತದ ಪ್ರಧಾನಮಂತ್ರಿ ಸ್ಥಾನವನ್ನು ನಮ್ಮ ಪಕ್ಷದ ದೇವೇಗೌಡರು ವಹಿಸಿದ್ರು. ಕೆಂಪು ಕೋಟೆಯ ಮೇಲೆ ಕನ್ನಡಿಗನೊಬ್ಬ ಭಾಷಣ ಮಾಡಿದ ಅವರು ಸ್ವಾತಂತ್ರ್ಯ ದಿನಾಚರಣೆ. ಹಾಗಾಗಿ ಬಹಳ ಪ್ರತಿಷ್ಠಿತವಾದಂಥ ಪದವಿಗಳನ್ನು, ಜವಾಬ್ದಾರಿಗಳನ್ನು ಅತ್ಯಂತ ಜತನದಿಂದ ನಿರ್ವಹಿಸಿರ್ತಕ್ಕಂಥ ಪಕ್ಷ ಮತ್ತು ಪಕ್ಷದ ನಾಯಕತ್ವ ತಮ್ಮೆಲ್ಲರಿಗೂ ದೇಶಕ್ಕೆ ಗೊತ್ತಿರ್ತಕ್ಕಂಥದ್ದು.
ಅದೇ ಕರ್ನಾಟಕದಲ್ಲಿ ಅತ್ಯಂತ ಯಶಸ್ವಿ ಮುಖ್ಯಮಂತ್ರಿ ಎನಿಸಿಕೊಂಡಂತ ಡಿ ದೇವರಾಜ್ ಕಟ್ಟಿದಂತ ಆರ್ಎಸ್ ಕಾಂಗ್ರೆಸ್ ಉಳಿಲಿಲ್ಲ. ಗುಂಡೂರಾಯರ್ ಕಟ್ಟಿದಂತ ಕಾಂಗ್ರೆಸ್ ಅದು ಉಳಿಲಿಲ್ಲ, ಅವ್ರದ್ದು ಕೂಡ ಉಳಿಲಿಲ್ಲ. ಬಂಗಾರಪ್ಪನವ್ರು ಕಟ್ಟಿದಂತದ್ದು ಕೂಡ ಉಳಿಲಿಲ್ಲ. ಯಡಿಯೂರಪ್ಪನವ್ರು ಕಟ್ಟಿದಂತದ್ದು ಉಳಿಲಿಲ್ಲ. ಯಾವ ಪ್ರಾಂತೀಯ ಪಕ್ಷಗಳು ಕೂಡ ಪ್ರಾಂತೀಯ ನಾಯಕರಿಂದ ಕಟ್ಟಿದಂತ ಪಕ್ಷಗಳು ಅವು ಉಳಿಯಲಿಲ್ಲ, ಬೆಳೆಯಲು ಇಲ್ಲ. ಕಾರಣ ಯಾವುದೇ ತತ್ವ ಸಿದ್ಧಾಂತ ಕಾರ್ಯಕ್ರಮಗಳು ಇಲ್ಲದೆ ಯಾವುದೋ ಒಂದು ಉದ್ದೇಶಕ್ಕಾಗಿ ಕಟ್ಟಿದಂತ ಪ್ರಾಂತೀಯ ಪಕ್ಷಗಳು ನೆಲೆಯಿಲ್ಲದಾಗ ಹೋಗುತ್ತೆ. ಆದರೆ ಇವತ್ತು ನಮ್ಮ JDS 83 ಅಲ್ಲಿಂದ ಶುರುವಾಗಿದ್ದು ಕ್ರಾಂತಿ ರಂಗದಿಂದ ಎಂತೆಂಥವ್ರನ್ನ ಈ ರಾಜ್ಯಕ್ಕೆ ಕೊಡುಗೆಯಾಗಿ ನಾಯಕತ್ವವನ್ನು ಕೊಡ್ತು ಮತ್ತು ರಾಜ್ಯದ ಅಪಾರ ಬೆಳವಣಿಗೆಗೆ ಕಾರಣ ಆಯಿತು ಅಂತಕ್ಕಂಥವ್ರನ್ನ ಆ ಹಿನ್ನೆಲೆಯನ್ನು ನೋಡ್ತಾ ಹೋದಾಗ JDS ಒಂದು ಪ್ರಖರವಾದಂಥ ಪ್ರಾಂತೀಯ ಪಕ್ಷ ಮತ್ತು ಸ್ಥಳೀಯ ಸಮಸ್ಯೆಗಳು ಅದನ್ನೇ ಉದ್ದೇ ದೇವೇಗೌಡರು ಪ್ರತಿಪಾದನೆ ಮಾಡ್ತಾ ಬಂದಂಥದ್ದು. ನಾಡಿನ ಜಲ ನೆಲ ಕೃಷಿ ರೈತ ಉದ್ಯೋಗ ಇವೆಲ್ಲದರ ಬಗ್ಗೆ ಪ್ರಾಂತೀಯ ಸಮಸ್ಯೆಗಳನ್ನು ಹಿಡಿದುಕೊಂಡು ಈ ಪಕ್ಷ ಹೋರಾಟವನ್ನು ಮಾಡಿದೆ. ಜನ ಜವಾಬ್ದಾರಿ ಕೊಟ್ಟಂಥ ಸಂದರ್ಭದಲ್ಲಿ ಬಹಳ ಜತನದಿಂದ ಆ ಜವಾಬ್ದಾರಿಯನ್ನು ಕೂಡ ನಿರ್ವಹಿಸಿದೆ. ಹಲವಾರು ಕಾರ್ಯಕ್ರಮಗಳನ್ನು ಈ ನಾಡಿಗೆ ಕೊಟ್ಟಂಥ ಕೀರ್ತಿಯೂ ಕೂಡ ನಮ್ಮ ಪಕ್ಷಕ್ಕಿದೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೊಟ್ಟಿರುವಂಥ ವಿಚಾರ. ಇವತ್ತು ದತ್ತ ಅವರು ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಮುಂದೆ ಕೆಲವೇ ತಿಂಗಳಲ್ಲಿ ಕೆಲವೇ ದಿನಗಳಲ್ಲಿ ಲೋಕಸಭೆಗೆ ನಾವೆಲ್ಲ ಹೋಗ್ತಾ ಇದ್ದೀವಿ. ಲೋಕಸಭಾ ಚುನಾವಣೆ ಬಹುಶಃ ಇವತ್ತು ಲೋಕಸಭಾ ಚುನಾವಣೆ ಈ ಚುನಾವಣೆ 19 ಚುನಾವಣೆ ಭಾರತದ ಜನತಂತ್ರ ವ್ಯವಸ್ಥೆಯ ಭಾರತದ ಬಡವನ ಬದುಕಿನ ಭಾರತದಲ್ಲಿ ಬದುಕು ಮಾಡ್ತಿರ್ತಕ್ಕಂಥ ವಿವಿಧ ಜಾತಿ ಜನಾಂಗ ಧರ್ಮ ಭಾಷಿಕರ ಭವಿಷ್ಯದ ಚುನಾವಣೆ ನಮ್ಮ ಲೋಕಸಭಾ ಚುನಾವಣೆ. ಹಾಗಾಗಿ ಬರೀ ಭಾರತವೇ ಅಲ್ಲ, ಈ ಚುನಾವಣೆಯನ್ನ ಲೋಕದ ವಿವಿಧ ದೇಶಗಳ ನಾಯಕರುಗಳು ರಂಗು ರಂಗಿನ ಕನ್ನಡದಲ್ಲಿ ಮುಂದಿನ ಚುನಾವಣೆಯನ್ನ ವೀಕ್ಷಣೆ ಮಾಡಲಿದ್ದಾರೆ. ಹಾಗಾಗಿ ನಮ್ಮ ಪಕ್ಷಕ್ಕೂ ಕೂಡ ಇದು ಸವಾಲಿನ ಪ್ರಶ್ನೆ. ಹೌದು, ನಾವು ಸಮ್ಮಿಶ್ರ ಸರ್ಕಾರ ನಡೆಸ್ತಾ ಇದ್ದೀವಿ. ಸಮ್ಮಿಶ್ರ ಸರ್ಕಾರ ಆಗಬೇಕು ಅಂತಕ್ಕಂಥ ಬಯಕೆಯೂ ಕೂಡ ಕಾಂಗ್ರೆಸ್ಸಿನಂತೆ. ಹಾಗಾಗಿ ಸಮ್ಮಿಶ್ರ ಸರ್ಕಾರ ಇವತ್ತು ಜೊತೆ ಹೋಗ್ತಾ ಇದೆ. ದೊಡ್ಡವರು ದೇವೇಗೌಡರಿದ್ದಾರೆ. ಸಮ್ಮಿಶ್ರವಾಗಿಯೇ ನಾವು ಚುನಾವಣೆಯನ್ನು ಎದುರಿಸಬೇಕು ಅಂತಕ್ಕಂಥ ಸ್ಥಿತ್ಯಂತರ ಪರಿಸ್ಥಿತಿಗಳು ಇವತ್ತು ವಿದ್ಯಮಾನಗಳು ಬೆಳೀತಾ ಇದ್ದಾವೆ. ಹಾಗಾಗಿ ಇವತ್ತು ಬಹಳ ಬಹಳ ಒಂದು ಸವಾಲಿನ ಪರಿಸ್ಥಿತಿಯಲ್ಲಿ ದತ್ತ ಈ ಸ್ಥಾನವನ್ನು ಅವರು ಅಲಂಕರಿಸಿದ್ದಾರೆ. ಹಾಗಾಗಿ ನಾವು ನೋಡ್ತಾ ಇದ್ವಿ, ಯಾವುದೇ ಪಕ್ಷ ಯಾವುದೇ ಸರ್ಕಾರ ಪ್ರಚಾರದ ಕೊರತೆಯಿಂದ ನಲುಗಿದ್ದಾವೆ, ಪ್ರಚಾರದ ಕೊರತೆಯಿಂದ ನಲುಗಿದ್ದಾವೆ. ದೇವೇಗೌಡರು ಪುಸ್ತಕ ಬರೆದ ಮೇಲೆ ಬಹಳಷ್ಟು ವಿಚಾರಗಳು ಬೆಳಕಿಗೆ ಬಂದವು. ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಬಹುಶಃ ಈ ದೇಶದ ಬಹಳ ಜಟಿಲ ಸಮಸ್ಯೆಗಳನ್ನು ಜಮ್ಮು ಕಾಶ್ಮೀರದಂಥ ಬಹಳ ಜಟಿಲವಾದಂಥ ಪ್ರಶ್ನೆಯನ್ನು ಹೇಗೆ ಸಾಲ್ವ್ ಆಯಿತು, ಚುನಾವಣೆಗಳು ಹೇಗಾದವು, ಮುಖ್ಯಮಂತ್ರಿ ಇದ್ದಾಗ ಏನಾಯಿತು ಅಂತಕ್ಕಂಥದ್ದನ್ನು ಈಗೀಗ ಹೇಳ್ತಾ ಹೋಗ್ತಾರೆ. ಬಟ್ ಹಿಂದೆ ಹೇಳಲಿಲ್ಲ, ಹೇಳೋ ಸಮಯನೂ ಬರಲಿಲ್ಲ. ಹಾಗಾಗಿ ಇವತ್ತು ಪಕ್ಷಕ್ಕೆ ಪ್ರಚಾರ ಬಹಳ ಮುಖ್ಯ, ಪಕ್ಷಕ್ಕೆ ಪ್ರಚಾರ ಬಹಳ ಮುಖ್ಯ. ಹಾಗಾಗಿ ನಮ್ಮ ಚಿಂತಕರ ಚಾವಣಿ ಹೋರಾಟಗಾರರ ಜೊತೆ ಇವತ್ತು ಜೊತೆಯಾಗಿ ನಾವು ನಮ್ಮ ವಯಸ್ಸು ದತ್ತಾರವರಿಗೆ ನಾವೆಲ್ಲ ಕೂಡ ಒಟ್ಟಿಗೆ ಹೋಗಬೇಕಾಗ್ತದೆ. ಅವರು ಈ ಪಕ್ಷವನ್ನು ತನ್ನ ಪ್ರಚಾರಾಂದೋಲನದ ಮೂಲಕ ಜಗಜ್ಜಾಹಿರ ನಮ್ಮ ತತ್ವ ಸಿದ್ಧಾಂತ ಕಾರ್ಯಕ್ರಮಗಳು ನಮ್ಮ ಬ್ಯಾಕ್ಗ್ರೌಂಡ್ ಅವ್ರದ್ದೇನಿದೆ ಅದೆಲ್ಲವನ್ನು ಕೂಡ ಜನರಿಗೆ ತಿಳಿಸುವಂಥ ಒಂದು ಟೀಮ್ ಒಂದು ತಂಡವನ್ನು ಕಟ್ಟಿಕೊಂಡು ಅವರು ನಾಡಿನಾದ್ಯಂತ ಪ್ರವಾಸ ಮಾಡುವರಿದ್ದಾರೆ. ನಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲ ಅವರಿಗೆ ಬೇಕು ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಅತ್ಯಂತ ವಿನಯದಿಂದ ನಾನು ಪ್ರಾರ್ಥನೆ ಮಾಡ್ತಾ
ಈಗಾಗಲೇ ಗೋಪಾಲಿನವರು ಹೇಳಿದ್ರು, ನಿನ್ನೆ ನಾವು ವಿಚಾಮಾನಿಗಳು ಇದೆಲ್ಲ ಅದಲ್ಲ, ಆಗ್ಬಾರ್ದು ಆಗ್ಬಾರ್ದು. ಅದು ನಾವೇನು ಸಮ್ಮಿಶ್ರ ಸರ್ಕಾರದ ಪಾವಿತ್ರ್ಯತೆಗೆ ಧರ್ಮಕ್ಕೆ ಧಕ್ಕೆ ತರುವಂತ ಯಾವುದೇ ಮಾತುಗಳು ಕೂಡ ನಮ್ಮ ಜೊತೆಗಾರ ಪಕ್ಷದಿಂದ ಬರಬಾರ್ದು. ಹೌದು, ಇವತ್ತು ಸಮ್ಮಿಶ್ರ ಸರ್ಕಾರದ ಕಾಂಗ್ರೆಸ್ ಬೆಂಬಲಿತ JDS ನಾಯಕತ್ವದ ಸರ್ಕಾರ ಕುಮಾರಸ್ವಾಮಿಯವರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾ ಇದ್ದಾರೆ. ಅದನ್ನು ಪ್ರಶ್ನೆ ಮಾಡುವಂತ ಅಧಿಕಾರ ಯಾರಿಗೂ ಇಲ್ಲ, ಅದರ ಪ್ರಶ್ನೆ ಮಾಡುವಂತ ಅಧಿಕಾರ ಯಾರಿಗೂ ಇಲ್ಲ. ಹಾಗಾಗಿ ಅನಾವಶ್ಯಕವಾಗಿ ಮಾತುಗಳನ್ನು ಬೆಳೆಸಬಾರ್ದು ಅಂತಂತೇಳಿ ನಾನು ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರು, ಮಂತ್ರಿಗಳು, ಶಾಸಕರುಗಳು ಕೂಡ ಈ ವೇದಿಕೆಯ ಮೂಲಕ ನಾನು ವಿನಂತಿ ಮಾಡಿಕೊಳ್ಳಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಸ್ನೇಹಿತರಿಗೆ ಕೊನೆಯದಾಗಿ ದತ್ತ ಅವರ ಹೆಸರು ಆಗಿದೆ, YSV ದತ್ತ. ಮೊದಲು ಎತ್ಕೊಳ್ತಾನೆ ವೈ ಅಂತ ಬರ್ತದೆ, ಆಮೇಲೆ ಬರೋಲ್ಲ ಎಸ್ ಪಾಪ ಒಳಕ್ಕೆ, ಆಮೇಲೆ ವಿ. ದಿಸ್ ವೆರಿ ಗ್ರೇಟ್ ವಿ, ನಾವೆಲ್ಲ ಒಟ್ಟಿಗೆ ಸೇರುವಂಥದ್ದು ವಿ. ಸೊ ಹಾಗಾಗಿ ನಮ್ಮನ್ನೆಲ್ಲರೂ ಕೂಡ ಒಟ್ಟಿಗೆ ಕರ್ಕೊಂಡು ಹೋಗ್ತಕ್ಕಂಥ ಮಾಸ್ಟರ್ ದತ್ತ ಅವರು ಇವತ್ತಿನ ದಿವಸ ನಮ್ಮ ಪ್ರಚಾರ ಸಮಿತಿಯ ಈ ರಥವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಲಿ ಅಂತಕ್ಕಂಥ ಶುಭಾಶಯಗಳನ್ನು ಅವರಿಗೆ ಕೋರಿ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಮಾಡಿ ನನ್ನ ಮಾತು ನಮಸ್ಕಾರ ನಮಸ್ಕಾರ.